ನಮಸ್ಕಾರ ಕಲ್ಚರಲ್ ಸ್ಟಡೀಸ್ ಅಂಡ್ ರಿಸರ್ಚ್ ಇತ್ತೀಚಿನ ಕೆಲವು ದಶಕಗಳಲ್ಲಿ ನಮ್ಮ ವರ್ತಮಾನ ಜಗತ್ತಿನ ಜ್ಞಾನ ಕ್ಷೇತ್ರಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಾ ಇದೆ ಒಬ್ಬ ಕಲ್ಚರಲ್ ರಿಸರ್ಚ್ ಸ್ಕಾಲರ್ ಆಗಿ ನನಗೆ ನನ್ನ ನೆಲ ನನ್ನ ಊರು ನನ್ನ ಜನ ತುಂಬಾ ಮಹತ್ವವಾಗಿ ಕಂಡುಬಂದಿದ್ದರಿಂದ ನಾನು ಆ ದಿಸೆಯಲ್ಲಿ ನನ್ನ ಅಧ್ಯಯನದ ಕೆಲವು ಅಂಶಗಳನ್ನು ದಾಖಲು ಮಾಡಬೇಕು ಅಂತ ತೊಡಕೊಂಡಿದ್ದೇನೆ ಒಂದು ಪ್ರದೇಶದ ಸಾಂಸ್ಕೃತಿಕ ಇತಿಹಾಸ ಅನ್ನುವುದು ಆ ಭಾಗದ ವರ್ತಮಾನ ಮತ್ತು ಭವಿಷ್ಯದ ಬಹಳ ದೊಡ್ಡ ಸಪೋರ್ಟಿಂಗ್ ಮಟೀರಿಯಲ್ ಆಗಿ ಒದಗಿ ಬರುತ್ತದೆ ಶಂಭ ಜೋಶಿ ಅವರು ಬಹಳ ದೊಡ್ಡ ಸಂಶೋಧಕರು ಕನ್ನಡದ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಿದ್ರು ನಾನು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಲ್ಲಿ ಓದುವಾಗ ಅವರ ಮನೆಯಲ್ಲೇ ಉಳ್ಕೊಂಡಿದ್ದೆ ರೂಮ್ ಮಾಡ್ಕೊಂಡು ಆಗ ಅವರ ಅನೇಕ ಗ್ರಂಥಗಳನ್ನು ಓದುವ ಅವಕಾಶ ಒದಗಿ ಬಂದಿತ್ತು ಅವರು ಏನು ಹೇಳ್ತಾರೆ ಅಂತಂದ್ರೆ ಇತಿಹಾಸವನ್ನ ಅರಿಯಲಾರದ ಮನುಷ್ಯ ವರ್ತಮಾನವನ್ನು ಜೊತೆಗೆ ಭವಿಷ್ಯವನ್ನು ಯಶಸ್ವಿಯಾಗಿ ಬದುಕಲು ಸಾಧ್ಯವಿಲ್ಲ ಅಂತ ಒಂದು ಮಾತು ಹೇಳ್ತಾರೆ ಹಾಗೆ ನನಗೆ ಬಹಳ ಕುತೂಹಲಕಾರಿಯಾಗಿ ಕಾಣ್ತಾ ಇರೋದು ಕರ್ನಾಟಕ ರಾಜ್ಯದ ಯಲಾಪುರ ತಾಲ್ಲೂಕಿನ ಭರತನಹಳ್ಳಿ ಸೀಮೆ ಸುಮಾರು 100-150 ವರ್ಷಗಳ ಸಾಂಸ್ಕೃತಿಕ ಇತಿಹಾಸ ಹೊಂದಿದ ಈ ನೆಲ ಬಹಳ ಸಮೃದ್ಧವಾದ ನೆಲ ಯಾವ ಕ್ಷೇತ್ರವನ್ನು ತೆಗೆದುಕೊಳ್ಳಿ ನೀವು ಅದು ಕಲೆ ಆಗಿರಬಹುದು ಸಾಹಿತ್ಯ ಆಗಿರಬಹುದು ಸಂಗೀತ ಆಗಿರಬಹುದು ಯಕ್ಷಗಾನ ನಾಟಕ ಕೃಷಿ ಹೀಗೆ ಅನೇಕ ಜ್ಞಾನ ಶಿಸ್ತುಗಳ ಬೆಳೆ ಇಲ್ಲಿ ಹುಲುಸಾಗಿ ಬೆಳೆದಿದೆ ಇಂತಹ ಕ್ಷೇತ್ರದಲ್ಲಿ ಇವತ್ತು ಇಡೀ ಊರು ಇಡೀ ಜಿಲ್ಲೆ ಇಡೀ ದೇಶ ನಿಬ್ಬೆರಗಾಗುವಂತೆ ಬೆಳೆದು ನಿಂತಿರುವ ಪ್ರತಿಭೆ ಹಾಸನಗಿ ಗಣಪತಿ ಭಟ್ರು ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಅವರ ಈಗ ತಮ್ಮ 70ನೇ ವಯಸ್ಸಿನಲ್ಲಿ ಇಲ್ಲೇ ಬರುತ್ತಾ ಇದ್ದಾರೆ ಅವರ ಒಡನಾಡಿಗಳು ಅವರ ಸ್ನೇಹಿತರು ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವ ಹಲವು ವ್ಯಕ್ತಿಗಳನ್ನು ನಾನು ಅವರ ಒಂದು ಸಂಗೀತ ಯಾತ್ರೆಯ ಸಂದರ್ಭಗಳನ್ನು ದಾಖಲು ಮಾಡುವ ಉದ್ದೇಶದಿಂದ ಮಾತಾಡ್ತಾ ಇದ್ದೇನೆ ಈ ಮಾಲಿಕೆಯಲ್ಲಿ ಇವತ್ತು ನನ್ನ ಜೊತೆಗೆ ಖ್ಯಾತ ರಂಗಕರ್ಮಿಗಳು ಸಾಮಾಜಿಕ ಚಿಂತಕರು ಈ ಪ್ರದೇಶದ ಸಾಂಸ್ಕೃತಿಕ ರೂವಾರಿಗಳು ಒಬ್ಬರಾದ ಶ್ರೀ ಆರ್.ಎನ್. ಭಟ್ ದುಂಡಿ ಎಣ್ಣೇಸರ ಇವರು ನನ್ನ ಜೊತೆಗೆ ಇದ್ದಾರೆ ನಮಸ್ಕಾರ ದುಂಡಿ ಭಟ್ ಈ ಭಾಗ ಇವತ್ತು ಇಷ್ಟೆಲ್ಲ ಸಂಪದ್ಭರಿತವಾಗಿ ಸಮೃದ್ಧವಾಗಿ ಇರೋದಕ್ಕೆ ಒಂದು 100-150 ವರ್ಷಗಳ ಇತಿಹಾಸವನ್ನ ನಾವು ಅವಲೋಕನ ಮಾಡಬಹುದು ಸೋ ಇದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟು ಹಾಗೆ ಪಂಡಿತ್ ಗಣಪತಿ ಭಟ್ರ ಅವರನ್ನು ನೀವು ಬಹಳ ಚಿಕ್ಕಂದಿನಿಂದ ನೋಡಿದವರು ಕೂಡಿ ಆಡಿ ಬೆಳೆದವರು ಅವರ ಸಾಧನೆ ಹೇಗೆ ಒಂದು ಪುಟಕ್ಕಿಟ್ಟ ಚಿನ್ನದಂತೆ ಈ 100-150 ವರ್ಷಗಳ ಇತಿಹಾಸದ ಒಂದು ಕಳಸದಂತೆ ಇವತ್ತು ಇಡೀ ದೇಶ ವಿದೇಶದಾದ್ಯಂತ ಬೆಳಗ್ತಾ ಇದೆ ಸೋ ಅದನ್ನ ನೀವು ಆ ಸಾಂಸ್ಕೃತಿಕ ಇತಿಹಾಸದ ಒಂದು ಹಲವು ಮಜಲುಗಳನ್ನು ನೀವು ಓಪನ್ ಮಾಡ್ತೀರಿ ನಿಮ್ಮ ಅನುಭವದ ಮಾತುಗಳನ್ನು ಹೇಳ್ತೀರಿ ಅಂತ ನನ್ನ ವಿಶ್ವಾಸ ನೀವು ಅದನ್ನು ಹಂಚಿಕೊಳ್ಬಹುದು ಖಂಡಿತ ಮಂಚಿಕೇರಿ ಒಂದು ಸಮೃದ್ಧವಾದ ಸಾಂಸ್ಕೃತಿಕ ಕೇಂದ್ರ ಈಗ ಹೇಳೋದಕ್ಕೆ ಏನು ಕಾರಣ ಅಂತಂದ್ರೆ ಇಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದರೂ ಕೂಡ ಈ ಒಂದು ಪುಟ್ಟ ಹಳ್ಳಿಯಲ್ಲಿ ಸಾವಿರಾರು ಸಂಖ್ಯೆಯ ಪ್ರೇಕ್ಷಕರು ಸೇರ್ತಾರೆ ಸುಮ್ಮನೆ ಪ್ರೇಕ್ಷಕರಷ್ಟೇ ಅಲ್ಲ ಅವರೆಲ್ಲರೂ ಪ್ರತಿಯೊಬ್ಬನ ಮಾತಾಡಿಸಿದರೂ ಕೂಡ ಅವರೆಲ್ಲರೂ ವಿಮರ್ಶಕರು ಅನ್ನುವ ಒಂದು ಅಂಶ ನಮ್ಮ ಗಮನಕ್ಕೆ ಬರ್ತದೆ ಈಗ ಇದೊಂದು ಸಾಂಸ್ಕೃತಿಕ ಕೇಂದ್ರ ಆಗಿ ರೂಪುಗೊಳ್ಳೋದಕ್ಕೆ
ನೂರಾರು ವರ್ಷಗಳ ಚರಿತ್ರೆ ಇಲ್ಲಿದೆ. ಅನೇಕ ಜನ ಈ ನೆಲದಲ್ಲಿ ತಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ತುಂಬಾ ಅಪರೂಪದ ವಿಷಯ ಏನು ಅಂತಂದ್ರೆ ಈ ಊರಿನಲ್ಲಿ ಸಾಂಸ್ಕೃತಿಕ ಮುಖಂಡತ್ವವನ್ನು ನೀಡಿದಂತ ಅನೇಕ ಹಿರಿಯರಾಗಿ ಹೋಗಿದ್ದಾರೆ. ಬಹಳ ಅಪರೂಪ ಸಂಗತಿ ಇದು. ನಾವು ಬೇರೆ ಬೇರೆ ಊರುಗಳಲ್ಲಿ ರಾಜಕೀಯ ಮುಖಂಡರನ್ನು ನೋಡ್ತೇವೆ, ಮಂಚಿಕೇರಿಯಲ್ಲಿ ಮಾತ್ರ ನೂರಾರು ವರ್ಷಗಳಿಂದ ಇಲ್ಲಿಯ ಚರಿತ್ರೆಯಲ್ಲಿ ಸಾಂಸ್ಕೃತಿಕ ಮುಖಂಡರು ಆಗಿ ಹೋಗಿದ್ದನ್ನು ನಾವು ಕಾಣ್ತೇವೆ. ಆ ಮುಖಂಡರುಗಳು ಇಡೀ ಊರಿಗೆ ಒಂದು ಕಟ್ಟುಪಾಡುಗಳನ್ನು ಬದುಕಿನ ಮುನ್ನೋಟವನ್ನು ನೀಡಿದಂಥ ಜನರಾಗಿದ್ದರು. ಹಾಗಾಗಿ ಈ ಮಂಚಿಕೇರಿಗೆ ಆ ಒಂದು ಸಾಂಸ್ಕೃತಿಕ ಸಮೃದ್ಧಿ ಬಂತು ಅಂತ ನನ್ನ ಭಾವನೆ. ಬಹಳ ಹಿಂದೆ ಇಲ್ಲಿ ಯಕ್ಷಗಾನ ಪ್ರಯೋಗಗಳು ನಡೀತಿತ್ತು, ಆಮೇಲೆ ನಾಟಕ ಪ್ರಯೋಗಗಳಾದವು. ಈ ಎಲ್ಲಕ್ಕೂ ಸಾವಿರಾರು ಸಂಖ್ಯೆಯ ಜನ ಸೇರೋದು, ಇಡೀ ರಾತ್ರಿ ಆ ಪ್ರದರ್ಶನವನ್ನ ಅವರು ವೀಕ್ಷಿಸುತ್ತಿದ್ರು. ಇಷ್ಟೇ ಅಲ್ಲದೆ ಅದರ ಎಲ್ಲಾ ಒಳಸುಳಿಗಳ ಬಗ್ಗೆ ಮುಂದಿನ ವಾರಗಟ್ಟಲೆ ತಿಂಗಳಾನುಗಟ್ಟಲೆ ಚರ್ಚೆ ಮಾಡ್ತಿದ್ರು. ಮತ್ತೆ ಮುಂದೆ ಸಾಂಸ್ಕೃತಿಕ ರೂಪುರೇಷೆ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಆಡಿಯನ್ಸ್ ಒಂದು ನಿರ್ದೇಶನ ಕೊಡ್ತಿದ್ರು. ಇದು ಬಹಳ ಮಹತ್ವಪೂರ್ಣವಾದಂತಹ ಒಂದು ಸಂಗತಿ. ಬೇರೆ ಊರುಗಳಲ್ಲಿ ಇಂಥದ್ದನ್ನು ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಆ ನಂತರದಲ್ಲಿ ಇಲ್ಲಿ ಈ ನಾಟಕ ಪರಂಪರೆ ಸ್ವಲ್ಪ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಹುಬ್ಬಳ್ಳಿ ಧಾರವಾಡ ಕಡೆಯಿಂದ ಸಂಗೀತಗಾರರು ಬರೋದಕ್ಕೆ ಪ್ರಾರಂಭ ಆಯಿತು. ನಾಟಕ ಅದು ಸಂಗೀತಮಯವಾಗಿರ್ತಿತ್ತು, ಅದಕ್ಕೆ ಸಂಗೀತ ಕಲಾವಿದರು ನಮ್ಮ ಊರಿಗೆ ಬರ್ತಿದ್ರು. ಆಗ ಇಲ್ಲಿಯ ಜನ ಸಂಗೀತ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅದರ ನಂತರದಲ್ಲಿ ನಮ್ಮ ಊರಿನವರೇ ಆದ, ನಮ್ಮ ಜೊತೆಗೆ ಓಡಾಡಿ ಬೆಳೆದಂತಹ ಗಣಪತಿ ಭಟ್ರವರು ಧಾರವಾಡದಲ್ಲಿ ಸಂಗೀತ ಕಲ್ತು ನಮ್ಮ ಊರಿಗೆ, ಅವರದೇ ಆದ ಜನ್ಮಭೂಮಿಗೆ ಮರಳಿ ಬಂದರು. ಬಂದ ಮೇಲೆ ಇವತ್ತು ಬಹಳ ಅದ್ಭುತವಾದಂತಹ ಒಂದು ಸಂಗತಿ ಅಂದ್ರೆ, ಗಣಪತಿ ಭಟ್ರ ಒಂದು ನೂರಾರು ಶಿಷ್ಯರು ಈ ನೆಲದಲ್ಲಿ ಅಲ್ಲಿ 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 ಹಂಚೋಗಿದ್ದಾರೆ. ಅವರೆಲ್ಲರೂ ತಮ್ಮ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇಷ್ಟೇ ಅಲ್ಲದೆ ಅಪಾರವಾದ ಜನಸಂಖ್ಯೆಯನ್ನ, ಜನಸ್ತೋಮವನ್ನ ಈ ಒಂದು ಪ್ರವಾಹದಲ್ಲಿ ಸೇರಿಸಿಕೊಂಡು ಮುನ್ನಡೀತಾ ಇದ್ದಾರೆ. ಇದು ಬಹಳ ಮುಖ್ಯವಾದಂತಹ ಒಂದು ಘಟನೆ ಅಂತ ನಾನು ಅನ್ಕೋತೇನೆ. ಇವತ್ತು ಮಂಚಿಕೇರಿಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ನಡೆದ್ರೆ ನಿಮಗೆ ನಂಬಲಿಕ್ಕೆ ಕಷ್ಟ ಆಗಬಹುದು, ಸಾವಿರದಿಂದ ಐದು ಸಾವಿರ ತನಕ ಜನ ಸೇರ್ತಾರೆ. ಅದು ಬಯಲಲ್ಲಾದರೂ ಕೂಡ ಇನ್ನೂ ಹೆಚ್ಚು ಜನ ಸೇರ್ತಾರೆ. ಆ ಸೇರದಂತಹ ಜನ ಕೇವಲ ಸಂಗೀತ ಕೇಳಿಕೊಂಡು ಮನೆಗೆ ಹೋಗೋದಷ್ಟೇ ಅಲ್ಲ, ಮಂಚಿಕೇರಿಯಲ್ಲಿ ಈ ತರದ ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಂದು ವಾತಾವರಣ, ಅದು ವ್ಯಾಕ್ಯೂಮ್ನಲ್ಲಿ ನಿರ್ಮಾಣ ಆಗಿಲ್ಲ, ಅದು ಇಲ್ಲಿ ನಿರ್ಮಾಣ ಆಗಿರುವುದಕ್ಕೆ ಕಾರಣ ಪಂಡಿತ್ ಗಣಪತಿ ಭಟ್ ಹಾಸಣಿಗೆಯವರು. ಅವರು ರಾಜಗುರು ಅವರ ಹತ್ರ ಸಂಗೀತಾಭ್ಯಾಸವನ್ನು ಮಾಡಿ ಊರಿಗೆ ಬಂದ ಮೇಲೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಅವರ ಸಂಗೀತ ಕಾರ್ಯಕ್ರಮ ನಡೆಯುವುದಕ್ಕೆ ಪ್ರಾರಂಭ ಆಯಿತು. ಜನ ಬೆರಗುಗಣ್ಣಿಂದ ಇದು ಒಂದು ಏನೋ ಒಂದು ಹೊಸ ವಿದ್ಯಮಾನ ಅಂತ ಸ್ವೀಕರಿಸಿ ಅದನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರೋದಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಕೇಳ್ತಾ ಕೇಳ್ತಾ ಬಹಳ ಆಶ್ಚರ್ಯಕರವಾದಂತಹ ಒಂದು ಸಂಗತಿ ಏನಂದ್ರೆ, ಇಲ್ಲಿ ಇವತ್ತು ಸಂಗೀತದ ಬಗ್ಗೆ, ಅದರಲ್ಲೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಬಹಳ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಪ್ರೇಕ್ಷಕರು ನಿಮಗೆ ಸಿಗ್ತಾರೆ, ಅದನ್ನ ವಿಮರ್ಶೆ ಮಾಡುವಂತಹ ಪ್ರೇಕ್ಷಕರು ಸಿಗ್ತಾರೆ, ಸಂಗೀತದ ಒಳಸುಳಿಗಳ ಬಗ್ಗೆ ತುಂಬಾ ಕೂಲಂಕುಷವಾಗಿ ಚರ್ಚೆ ಮಾಡತಕ್ಕಂಥ ಜನ ಸಿಗ್ತಾರೆ. ಇದು ಬಹಳ ಅದ್ಭುತವಾದಂತಹ ಒಂದು ಸಂಗತಿ ನನ್ನ ಅಭಿಪ್ರಾಯದಲ್ಲಿ. ಇಷ್ಟೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಪಂಡಿತ್ ಗಣಪತಿ ಭಟ್ ಹಾಸಣಿಗೆಯವರು.
ಅಸಣಿಗೆ ಗಣಪತಿ ಭಟ್ರು ನಾನು ಒಟ್ಟೊಟ್ಟಿಗೆ ಇಲ್ಲಿ ಆಡಿ ಬೆಳೆದವು. ಆದರೆ ಆ ನಂತರದ ದಿನಗಳಲ್ಲಿ ಅವರ ಸಾಧನೆ ಪರಿಶ್ರಮ ಬಹಳ ಅದ್ಭುತವಾದಂತಹ ಒಂದು ಪರಿಣಾಮವನ್ನು ಈ ನೆಲಕ್ಕೆ ನೀಡಿತು. ಅವರು ಇಲ್ಲೇ ವಾಸವಾಗಿ ನೆಲೆ ನಿಂತರು. ನೂರಾರು ಜನ ಶಿಷ್ಯರಿಗೆ ಸಂಗೀತವನ್ನು ಧಾರೆ ಎರೆದು ಕಲಿಸಿದರು. ಅವರೆಲ್ಲರೂ ಅತ್ಯುತ್ತಮ ಹಾಡುಗಾರರಾಗಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಸಂಗೀತ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಸ್ವತಃ ಗಣಪತಿ ಭಟ್ರು ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿಷ್ಠಿತವಾದಂತಹ ಸಂಗೀತ ಸಮಾರೋಹಗಳಲ್ಲಿ ಕಾರ್ಯಕ್ರಮವನ್ನು ನೀಡಿ ಅದ್ಭುತವಾದಂತಹ ಒಂದು ಜನಮನ್ನಣೆಯನ್ನು ಕೂಡ ಗಳಿಸಿದ್ದಾರೆ. ಇಷ್ಟ ಆಗೋದಕ್ಕೆ ಕಾರಣ ಏನಂತಂದ್ರೆ, ಗಣಪತಿ ಭಟ್ರ ಒಂದು ನಿರಂತರವಾದ ಸಾಧನೆ ಮತ್ತು ಒಂದು ತಪಸ್ಸಿನ ರೀತಿಯಲ್ಲಿ ಅವರು ಸಂಗೀತವನ್ನ ಆರಾಧನೆ ಮಾಡಿದ್ರಿಂದ ಇಂಥ ಒಂದು ಸಿದ್ಧಿ ಅವರಿಗೆ ಬಂತು ಅಂತ ನಾನು ಅನ್ಕೊಳ್ತೇನೆ. ನಾವು ಅನ್ಕೋಬಹುದು ದೇಶದಲ್ಲಿ ರಾಜ್ಯದಲ್ಲಿ ಅನೇಕ ಜನ ಸಂಗೀತಗಾರರಿದ್ದಾರೆ, ಅತ್ಯುತ್ತಮವಾಗಿ ಹಾಡೋರು ಕೂಡ ಇದ್ದಾರೆ. ಆದರೆ ಈ ಅತ್ಯುತ್ತಮವಾಗಿ ಹಾಡುವ ಕಲಾವಿದರ ಗುಂಪಿನಲ್ಲಿ ಗಣಪತಿ ಭಟ್ರು ಒಬ್ಬರಾದರೂ ಕೂಡ ಅವರು ಪ್ರತ್ಯೇಕವಾಗಿ ನಿಂತ್ಕೊಳ್ಳೋದು ಯಾಕೆ ಅಂತಂದ್ರೆ, ಅವರು ಚೆನ್ನಾಗಿ ಹಾಡ್ತಾರೆ, ಜನರಿಗೆ ತಲುಪೋ ರೀತಿಯಲ್ಲಿ ಹಾಡ್ತಾರೆ, ಶಾಸ್ತ್ರ ವಿದ್ವತ್ತು ಅವರಲ್ಲಿ ತುಂಬಾ ಆಳವಾಗಿ ನೆಲೆಯೂರಿದೆ. ಇದೆಲ್ಲದರ ಜೊತೆಗೆ ಅವರು ಇಡೀ ಸಮಾಜಕ್ಕೆ ಒಂದು ಸಾಂಸ್ಕೃತಿಕ ಮುಖಂಡತ್ವವನ್ನು ನೀಡಿದ್ದಾರೆ. ಇದನ್ನ ಡಾಕ್ಟರ್ ಅನಂತಮೂರ್ತಿಯವರೇ ಸ್ವತಃ ಈ ಅಭಿಪ್ರಾಯವನ್ನ ಒಮ್ಮೆ ಮಂಚಿಕೇರಿಗೆ ಬಂದಾಗ ವ್ಯಕ್ತಪಡಿಸಿದ್ರು. ಹೇಗೆ ಕೆವಿ ಸುಬ್ಬಣ್ಣ ಹೆಗ್ಗೋಡಿನಲ್ಲಿ ನಾಟಕ ಮಾಡ್ತಾ ಮಾಡ್ತಾ ಅದರ ಜೊತೆಗೆ ಇಡೀ ಊರಿಗೆ ಮಾರ್ಗದರ್ಶನ ನೀಡತಕ್ಕಂಥ ಒಂದು ಒಳನೋಟವನ್ನು ಕೊಡತಕ್ಕಂಥ ಮುಖಂಡತ್ವವನ್ನ, ಸಾಂಸ್ಕೃತಿಕ ಮುಖಂಡತ್ವವನ್ನು ನೀಡಿದ್ರೋ ಹಾಗೆ ಗಣಪತಿ ಭಟ್ರು ಇವತ್ತು ಈ ಮಂಚಿಕೇರಿಗೆ, ಸಮಸ್ತ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸಾಂಸ್ಕೃತಿಕ ಮುಖಂಡತ್ವವನ್ನು ನೀಡಿದ್ದಾರೆ. ಇದು ತುಂಬಾ ವಿಶೇಷವಾದಂತಹ ಒಂದು ಬೆಳವಣಿಗೆ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಅವರ ಈ ಸಂಗೀತಗಾರ ಹೊರತಾಗಿ ಅವರು ಬಹಳ ದೊಡ್ಡ ಫಿಲಾಸಫರ್, ತುಂಬಾ ಚಿಂತಕರು. ಯಾಕೆಂದ್ರೆ ನಾನು ತುಂಬಾ ಹತ್ತಿರದಿಂದ ಗಮನಿಸ್ತಾ ಇರೋದ್ರಿಂದ ನನ್ನ ಮೇಲೂ ಅವರ ಅನೇಕ ಫಿಲಾಸಫಿ ಆಮೇಲೆ ಓದು ಇದೆಲ್ಲ ಪ್ರಭಾವ ಬೀರಿರೋದ್ರಿಂದ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರು ತುಂಬಾ ಓದುಗರು, ಪ್ರತಿ ದಿವಸ ಒಂದು 50 ಪೇಜ್ ಓದ್ದೆ ಅವರು ಇದ್ದಿದ್ದೇ ಇಲ್ಲ. ಆಮೇಲೆ ಓದಿದ್ದನ್ನ ಅವರು ಮಾತನಾಡುವಾಗ ಅದನ್ನ ಹೇಳ್ತಾರಲ್ಲ, ಅದು ಕೂಡ ಒಬ್ಬ ತುಂಬಾ ಒಳ್ಳೆ ಕಾನ್ವರ್ಸೇಷನಲಿಸ್ಟ್ ಕೂಡ ಹೌದು ಅವರು. ಹಾಗೇನೆ ಒಬ್ಬ ಅದ್ಭುತ ಗುರು. ಈಗ ನಮ್ಗೆಲ್ಲ ಅವ್ರಿಗೆ ಎಷ್ಟೋ ಪಾಠಗಳನ್ನ ಹೇಳದೇನೆ ಕಲಿಸಿದ್ದಾರೆ, ಅವರ ಸಂಗತಿಯಿಂದ ನಾವು ಕಲ್ತಿದ್ದೇವೆ. ಸೊ ಇದೊಂದು ವಿಶೇಷತೆ ಅಂತ ನನಗನ್ನಿಸ್ತದೆ. ಈ ರೀತಿಯ ಒಂದು ಇನ್ಸ್ಟಿಂಕ್ಟ್ ಅವರಲ್ಲಿ ಬೇರೂರ್ಲಿಕ್ಕೆ ಕಾರಣ ಅವರ ಸಾಹಿತ್ಯದ ಆಸಕ್ತಿ, ಫಿಲಾಸಫಿ ಬಗ್ಗೆ ಅವರಿಗಿರೋ ಒಂದು ಪ್ರೀತಿ, ಅವರಿಗೆ ಅದು ಕೂಡ ಅವರ ಒಬ್ಬ ಕಲೆಯನ್ನು ಸಮೃದ್ಧಗೊಳಿಸಲಿಕ್ಕೆ ಅದು ಕೂಡ ಕಾರಣವೇನು ಅಂತ ನನಗನ್ನಿಸ್ತದೆ. ನಿಮ್ಗೇನಿಸ್ತದೆ? ಗಣಪತಿ ಭಟ್ರಲ್ಲಿ ಈ ಪ್ರತಿಭೆ ಬೆಳೆಯೋದಕ್ಕೆ ಅವರು ಹೆಚ್ಚು ಸಮಾಜಮುಖಿಯಾಗಿರೋದು ಕಾರಣ ಅಂತ ನನಗನ್ಸ್ತದೆ. ಅವರು ಯಾಕೆ ಹೀಗೆ ಸಮಾಜಮುಖಿಯಾಗಿ ಬೆಳೆದರು ಅನ್ನೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ ಅವರ ಮನೆತನದ ಹಿನ್ನೆಲೆ. ಅವರು ಗೋರ್ಸ್ಗದ್ದೆ ಕುಟುಂಬದಿಂದ ಬಂದಂಥವರು. ಈ ಕುಟುಂಬ ಬಹಳ ಹಿಂದಿನಿಂದ ಕೂಡ ಸಮಾಜದ ಒಂದು ಮುಖ್ಯ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅನೇಕ ಜನರ ಜೊತೆಗೆ ನಿತ್ಯ ಸಂಪರ್ಕ ಇಟ್ಟುಕೊಂಡಂತಹ ಒಂದು ಕುಟುಂಬ ಆಗಿತ್ತು. ಆ ಪ್ರಭಾವ ಗಣಪತಿ ಭಟ್ರ ಮೇಲೆ ಆಯ್ತೇನೋ ಅಂತ ನನಗನ್ನಿಸ್ತದೆ. ಹಾಗಾಗಿ ಅವರು ಈ ಗಣಪತಿ ಭಟ್ರ ಮೂಲ ಕುಟುಂಬದಲ್ಲಿ ಅನೇಕ ಜನ ರಂಗ ಕಲಾವಿದರು. ಗಣಪತಿ ಭಟ್ರು ಕೂಡ ಇನ್ನೂ ಬಾಲ್ಯದಲ್ಲೇ ಆ ರಂಗ ಕಲಾವಿದರ ಜೊತೆಗೆ ಪಾತ್ರ ಮಾಡೋದಕ್ಕೆ ಶುರು ಮಾಡಿದ್ರು ನಾಟಕದಲ್ಲಿ. ಇದು ಏನಾಯ್ತಂದ್ರೆ ಅವರಿಗೆ ನಿತ್ಯ ಜನರ ಜೊತೆಗೆ ಬೆಳೀತಕ್ಕಂಥ
ಮತ್ತೆ ಬೇರೆ ಬೇರೆ ಸಾಹಿತ್ಯದ ಒಂದು ಒಳನೋಟವನ್ನ ದಕ್ಕಿಸಿಕೊಳ್ಳಿಕ್ಕೆ ಅವರಿಗೆ ಇದು ಕಾರಣ ಆಯ್ತು ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಅವರು ಕಾಲೇಜು ದಿನಗಳಲ್ಲಿ ಅದರ ನಂತರದ ದಿನಗಳಲ್ಲಿ ಅನೇಕ ನಾಟಕಗಳಲ್ಲಿ ಕೂಡ ಪಾತ್ರ ಮಾಡಿದರು. ಒಮ್ಮೆ ಏಣಿಗಿ ಬಾಳಪ್ಪ ಅವರು ಅವರ ಪಾತ್ರ ನೋಡಿ ತುಂಬಾ ಅದ್ಭುತವಾಗಿ ಅವರನ್ನ ಹೊಗಳಿದ್ದನ್ನು ನಾನು ನೋಡಿದ್ದೇನೆ. ಹೀಗೆ ಅವರ ಸುಪ್ತ ಮನಸ್ಸಿನಲ್ಲಿ ಒಬ್ಬ ಸಾಹಿತಿ, ಒಬ್ಬ ರಂಗನಟ, ಒಬ್ಬ ತತ್ವಶಾಸ್ತ್ರಜ್ಞ, ಫಿಲಾಸಫರ್, ಇದೆಲ್ಲವೂ ಅವರ ಒಳಗಡನೆ ಅಂತರ್ಗತವಾಗಿ ಬಹಳ ಬಾಲ್ಯದಿಂದಲೇ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ಆ ಹಿಂದಿನ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವರ ಮನೆತನದ ಕೊಡುಗೆ ಕೂಡ ಇದೆ, ಅವರ ತಂದೆಯವರ ಕೊಡುಗೆ ಕೂಡ ಇದೆ. ಮತ್ತೆ ಸ್ವತಃ ಅವರು ಎಸ್ ಎಲ್ ಭೈರಪ್ಪ, ಅನಂತಮೂರ್ತಿ ಇಂತಹ ಅನೇಕ ದಿಗ್ಗಜ ಸಾಹಿತಿಗಳ ಜೊತೆಗೆ ನಿತ್ಯ ಸಂಪರ್ಕ ಇತ್ತವರಿಗೆ. ಅವರ ಅನೇಕ ಪುಸ್ತಕಗಳನ್ನು ಅವರು ಓದಿದ್ದಾರೆ. ನನಗೆ ಎಷ್ಟೋ ಸತಿ ಬಹಳ ಇಂಟರ್ನಲ್ ಆಗಿ ನನಗೆ ಅನಿಸೋದೇನೆಂದ್ರೆ, ಗಣಪತಿ ಭಟ್ರು ಮನೆಯಲ್ಲಿ ಒಬ್ಬರೇ ಒಂದೇ ಕುರ್ಚಿ ಮೇಲೆ ಕೂತ್ರೆ ಇಡೀ 24 ಗಂಟೆ ಅಲ್ಲೇ ಕೂತ್ಕೊಂಡು ಅವ್ರ ದಿನ ಕಳೀತಿದ್ರು. ಅಂದ್ರೆ ಅವರಿಗೆ ಏನಂದ್ರೆ ಈ ಭೌತಿಕ ಜಗತ್ತಿನ ಆಗುಹೋಗುಗಳು, ವಿದ್ಯಮಾನಗಳು ಹೆಚ್ಚು ಇಷ್ಟ ಆಗೋದಿಲ್ಲ, ಅದು ಬೇಕಾಗಿಯೂ ಇಲ್ಲ. ಅವರು ಒಬ್ಬನೇ ಕೂತ್ಕೊಂಡು ಒಬ್ಬ ತತ್ವಶಾಸ್ತ್ರಜ್ಞನಂತೆ ಯೋಚನೆ ಮಾಡ್ತಾನೆ ದಿನ ಕಳೆಯುವಂತಹ ಒಂದು ಮನಸ್ಥಿತಿ ಕೂಡ ಅವರಿಗೆ ಸಿದ್ಧಿಯಾಗಿತ್ತು. ಹೀಗಾಗಿ ಅವರ ಹಾಡಿನಲ್ಲಿ ಅದು ಈ ಎಲ್ಲಾ ಅಂಶಗಳು ಕೂಡ ಕೂಡಿರುವುದರಿಂದ ಅವರ ಹಾಡು ಹೆಚ್ಚು ಪರಿಪೂರ್ಣ ಮತ್ತು ಹೆಚ್ಚು ಪರಿಪಕ್ವವಾಗಿದೆ ಅಂತ ನನ್ನ ಭಾವನೆ. ಹಾಗಾಗಿ ಅವರು ಇತರ ಎಲ್ಲಾ ಸಂಗೀತಗಾರರಿಗಿಂತ ಒಂದು ವಿಶಿಷ್ಟವಾಗಿ ಹೆಚ್ಚು ಪ್ರತಿಭಾ ಸಂಪನ್ನರಾಗಿ ಬೇರೆ ಎದ್ದು ಕಾಣ್ತಾರೆ. ಯಾಕೆ ಅಂತಂದ್ರೆ ಅವರಿಗಿರೋ ಈ ಸಮೃದ್ಧವಾದಂತ ಒಂದು ಹಿನ್ನೆಲೆ ಅನ್ನೋದು ನನ್ನ ಭಾವನೆ. ಅವರು ಯಾವಾಗಲೂ ಹೇಳ್ತಿರ್ತಾರೆ ಒಂದು ಕಾಲಕ್ಕೆ ತುಂಬಾ ಗೊಂದಲದಲ್ಲಿದ್ದರು ಅವರು. ಯಾಕೆಂದ್ರೆ ಅವರು 85ನೇ ಇಸ್ವಿಯ ಸವಾಯಿ ಗಂಧರ್ವ ಪರ್ಫಾರ್ಮೆನ್ಸ್ ಆದ್ಮೇಲೆ ಮಹಾರಾಷ್ಟ್ರದಿಂದ ತುಂಬಾ ಅವರಿಗೆ ಆಫರ್ಗಳು ಬಂದವು. ಪುಣೆಕ್ ಬಂದ್ ಸೆಟ್ಲ್ ಆಗಿ, ಮುಂಬೈಗೆ ಬಂದ್ ಸೆಟ್ಲ್ ಆಗಿ ಅನ್ನೋ ಆಫರ್. ಆಗ ಅವರು ಗೊಂದಲದಲ್ಲಿದ್ದಂತಹ ಸಂದರ್ಭದಲ್ಲಿ ಕ್ಷಮಿಸಿ, ಇಲ್ಲಿ ಇರಬೇಕು ಅಲ್ಲಿ ಹೋಗ್ಬೇಕು, ಅದೊಂದು 10 ವರ್ಷಗಳ ಕಾಲ ತುಂಬಾ ಅವರನ್ನ ಕಾಡಿದೆ. ಅದು ಮೊನ್ನೆ ನನಗೆ ಮಾತಾಡ್ತಾ ಇರ್ತಿದ್ರು, ಇವತ್ತು ನಾನು ಇಲ್ಲಿ ಬದುಕ್ತಾ ಇರೋದು, ನಾನು ತೆಗೆದುಕೊಂಡಂತ ನಿರ್ಧಾರ ಸರಿಯಾಗಿದೆ ಅಂತ ಅನಿಸ್ತಾ ಇದೆ. ಆ ಒಂದು ಕಾಲಕ್ಕೆ ನನಗೆ ಏನೇನೋ ಆಕರ್ಷಣೆಗಳಿದ್ವು, ಬಟ್ ಇವತ್ತಿನ ಈ ಬದುಕು ನನಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಬಿಟ್ಟಿದೆ ಅಂತ ಒಂದ್ ಮಾತನ್ನ ಹೇಳ್ತಿದ್ರು. ಸೊ ಅದಕ್ಕೆ ನಿಮ್ಮ ನೀವೇನಂತೀರಾ? ಯಾಕೆಂದ್ರೆ ಅವರಿಗೆ ಸಿಗಬೇಕಾದಂತಹ ಗೌರವ ಅಥವಾ ಮನ್ನಣೆ ಅದು ಇನ್ನೂ ಸಿಗಬೇಕಾಗಿತ್ತೇನೋ ಅಂತ ಏನಾದ್ರೂ ನಿಮ್ಗೆ ಅನಿಸ್ತದ್ಯಾ? ಗಣಪತಿ ಭಟ್ರಿಯು ಈ ಊರಿನಲ್ಲೇ ನೆಲೆ ನಿಂತು ಏನು ಸಾಧನೆಯನ್ನು ಮಾಡಿದ್ರಲ್ಲ, ಇದು ಅವರು ತೆಗೆದುಕೊಂಡು ಬಹಳ ಒಳ್ಳೆಯ ನಿರ್ಧಾರ. ಯಾಕೆಂದ್ರೆ ಗಣಪತಿ ಭಟ್ರಿಗೆ ಒಂದು ಅವರ ಚಿಂತನೆಗೆ, ಅವರ ಒಂದು ಸಾಧನೆಗೆ ಪೂರಕವಾದಂತಹ ಅನೇಕ ಸಂಗತಿಗಳು ಈ ಊರಿನಲ್ಲಿ ನೆಲೆಗೊಂಡಿದ್ದಾರೆ, ಅದನ್ನು ಅವರು ಗಮನಿಸಿದ್ದಾರೆ. ಇವತ್ತು ಪೂನಾದಲ್ಲೋ ಬಾಂಬೆಯಲ್ಲೋ ಅವರು ಹೋಗಿದ್ರೆ ಒಬ್ಬ ಒಳ್ಳೆ ಕಲಾವಿದ ಆಗ್ಬೋದು, ಅಥವಾ ಅವರಿಗಿನ್ನೂ ಹೆಚ್ಚು ಪ್ರಸಿದ್ಧಿ ಮತ್ತೆ ಹಣ ಇದೆಲ್ಲ ಸಿಗಬಹುದಿತ್ತು. ಆದರೆ ಅವರ ಒಂದು ಚಿಂತನೆಗೆ, ಸಾಧನೆಗೆ ಬೇಕಾದ ಒಂದು ಮೂಲ ದ್ರವ್ಯಗಳೇನಿದೆ ಅದು ಈ ನೆಲದಲ್ಲಿ ಸಿಕ್ಕಷ್ಟು ಅವರಿಗೆ ಬೇರೆ ಎಲ್ಲೂ ಸಿಗಲಾರದು ಅಂತ ನನ್ನ ಭಾವನೆ ಇದೆ. ಅದು ಅವರಿಗೆ ಸಿಕ್ಕಿದೆ ಕೂಡ. ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು, ಗಣಪತಿ ಭಟ್ರನ್ನ ಈ ಜಿಲ್ಲೆಯ ಪ್ರಾಯಶಃ 90% ಜನ ಗುರುತಿಸ್ತಾರೆ. ಇವತ್ತು ಅವರು ಎಲ್ಲೇ ಒಂದು ಊರಿಗೆ ಯಾವುದೋ ಮನೆಗೆ ಹೋದ್ರೆ ಅವರ ಹಾಡು ಕೇಳಿದವರಲ್ಲಿರ್ತಾರೆ, ಅವ್ರ ಜೊತೆ ಮಾತನಾಡಿದವರಲ್ಲಿರ್ತಾರೆ. ಹಾಗಾಗಿ ಬಹಳ ಆಶ್ಚರ್ಯ ಆಗ್ಬಹುದು ನಿಮಗೆ ಅವರನ್ನು ಒಂದು ರೀತಿಯಲ್ಲಿ ಹೇಗೆ ಹೇಳೋದು, ನನಗೆ ಈ ಸಾಮಾನ್ಯ ಜನ ಅಷ್ಟೇ ಅಲ್ಲ, ಬರೀ ಪಂಡಿತರಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು ಹೆಚ್ಚಿನ ಸ್ಥಾನದಲ್ಲಿ ಜನ ಅವರನ್ನು ಗುರುತಿಸ್ತಾರೆ, ಅವರಿಗೆ ಗೌರವ ಕೊಡ್ತಾರೆ, ಮಾತಾಡ್ತಾರೆ. ಆದ್ರೆ ಒಂದು ಕೊರಗೆ ನನಗೆ ಮಾತ್ರ ಇದೆ, ಈ ಊರಿನ ಜನ ಅವರನ್ನು ಗುರುತಿಸಿದ್ದಾರೆ, ಗೌರವ ಕೊಟ್ಟಿದ್ದಾರೆ, ಅವರನ್ನ ಸಾಕಷ್ಟು ಪ್ರೀತಿ ಮಾಡಿದ್ದಾರೆ. ಆದರೆ ಈ ಒಂದು ಸರ್ಕಾರಿ ವ್ಯವಸ್ಥೆ, ಅಕಾಡೆಮಿಗಳು,
ಈ ತರದ ಒಂದು ವ್ಯವಸ್ಥೆಗಳು ಅವರನ್ನಿನ್ನೂ ಅಷ್ಟಾಗಿ ಗುರುತಿಸಿಲ್ಲ ಅಂತ ನನಗೆ ಅನಿಸ್ತದೆ ಅವರಿಗೆ ಏನು ಸಿಗಬೇಕಾಗಿತ್ತು ಪ್ರಶಸ್ತಿಗಳು ಗೌರವಗಳು ಅದು ಸಿಗಲಿಲ್ಲ ಅದು ಯಾಕೆ ಕಾರಣ ಅಂತಂದ್ರೆ ಗಣಪತಿ ಭಟ್ರು ಅದನ್ನ ಯಾವುದು ಬೆನ್ನತ್ತಿ ಹೋಗುವವರಲ್ಲ ನನಗೆ ಅನೇಕ ಸರ ಅನಿಸ್ತದೆ ಗಣಪತಿ ಭಟ್ರು ನೇತಿ ನೇತಿ ಅನ್ನೋ ಮನೋಸ್ಥಿತಿ ಅವರು ಇದು ನನಗೆ ಬೇಡ ಇದು ನನಗೆ ಬೇಡ ಅಂತ ಹೇಳ್ಕೊಂಡು ಹೋಗುವವರು ಇದು ನನಗೆ ಬೇಕು ಅಂತ ಅವರಿಗೆ ಅನ್ಸಿದ್ರೆ ಅವರ ಪ್ರಶಸ್ತಿಯನ್ನ ಬೆನ್ನ ಹತ್ತಿ ಅರ್ಸ್ಕೊಂಡು ಹೋಗ್ತಿದ್ರು ಆದ್ರೆ ಅವರ ಮನಸ್ಥಿತಿ ಆ ತರದಲ್ಲಿ ಅದಕ್ಕಾಗಿ ನಾವು ಹೇಳುದು ಅವರೊಬ್ಬ ಆಧ್ಯಾತ್ಮಿಕ ಚಿಂತನೆಯ ಮನುಷ್ಯ ಅವರು ಅಂತ ಹಾಗಾಗಿ ಪ್ರಾಯಶಃ ಈ ಸರ್ಕಾರಿ ವ್ಯವಸ್ಥೆ ಅವರನ್ನ ಗುರುತಿಸಿರ್ಲಿಕ್ಕಿಲ್ಲ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮಂಥವರು ಆಡಳಿತದಲ್ಲಿರುವವರು ಆ ಒಂದು ಕೆಲಸವನ್ನ ಪೂರ್ಣ ಮಾಡಬೇಕು ಅಂತ ನನಗನ್ಸ್ತದೆ ಈ ವರ್ಷ ಪದ್ಮ ಪ್ರಶಸ್ತಿ ಇದನ್ನ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ ಅಲ್ಲಿ ಹೇಳಿದ್ರು ಎರಡು ತಿಂಗಳಿಂದ ಜನನೇ ಆಯ್ಕೆ ಮಾಡಬೇಕು ನಿಮ್ಮ ನಿಮ್ಮ ಹೀರೋನನ್ನ ನೀವೇ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಇದೆ ಇವತ್ತು ಪೀಪಲ್ ಪದ್ಮ ಅಂತ ಒಂದು ಅಭಿಯಾನದ ಹೆಸರಿನಲ್ಲಿ ಜನನೇ ಆಯ್ಕೆ ಮಾಡದಂತ ಅದೊಂದು ನಾಮಿನೇಟ್ ಮಾಡಬೇಕು ಒಂದು ವೆಬ್ಸೈಟ್ ಇದೆ ಗವರ್ಮೆಂಟ್ ಆಫ್ ಇಂಡಿಯಾದ್ದು ಅಲ್ಲಿ ಹೋಗಿ ಯಾರು ಬೇಕಾದ್ರೂ ನಾಮಿನೇಟ್ ಮಾಡಬಹುದು ಆ ತರ ಒಂದು ಪ್ರಕ್ರಿಯೆ ಜಾರಿಯಲ್ಲಿದೆ ನಾಡಿದ್ದು ಸೆಪ್ಟೆಂಬರ್ 15ಕ್ಕೆ ಕೊನೆ ದಿನ ಆ ರೀತಿಯ ನಾಮಿನೇಷನ್ ಮಾಡಿ ಸೊ ಆ ರೀತಿಯ ಒಂದು ಪಾಸಿಬಿಲಿಟೀಸ್ ಇದ್ದಾವೆ ಇದನ್ನ ನಿಮ್ಮಂತವರು ಜನರಿಗೆ ತಿಳುವಳಿಕೆ ನೀಡಿದಾಗ ಅದಕ್ಕೆ ಹೆಚ್ಚು ಮಹತ್ವ ಬರ್ತದೇನೋ ನನಗೆ ಅನಿಸ್ತದೆ ಈ ವೆಬ್ಸೈಟ್ ಇತ್ಯಾದಿಗಳಲ್ಲಿ ನಾಮಿನೇಟ್ ಮಾಡೋದು ಸಹಜವಾದಂತಹ ಒಂದು ಪ್ರಕ್ರಿಯೆ ಈ ಕಾಲದಲ್ಲಿ ಆದ್ರೆ ಅದು ನಮ್ಮಲ್ಲಿ ಬಹಳ ಜನರಿಗೆ ಅದು ಗೊತ್ತಿಲ್ಲ ಅದು ಗೊತ್ತು ಮಾಡೋ ವಿಧಾನ ಕೂಡ ಗೊತ್ತಿಲ್ಲ ಹಾಗಾಗಿ ಇಂಥ ಒಂದು ಪ್ರಶಸ್ತಿಯನ್ನ ಆಡಳಿತದಲ್ಲಿರುವವರು ಅವರದೇ ಆದಂತಹ ಒಂದು ಮೂಲಗಳಿಂದ ಸಂಗ್ರಹಿಸಿ ಈ ಹಿಂದೆ ಕೂಡ ಕೊಡಬಹುದು ಈಗ ನಾಲ್ಕಾರು ವರ್ಷದಿಂದ ನನ್ನಂತ ಒಬ್ಬ ಅಭಿಮಾನಿ ಪ್ರತಿ ವರ್ಷ ಈ ಪದ್ಮ ಪ್ರಶಸ್ತಿ ಘೋಷಣೆ ಆಗುವಾಗ ಓಹೋ ಗಣಪತಿ ಭಟ್ರು ಈ ವರ್ಷ ಬತ್ತ ಅಂತ ನೋಡ್ತಾ ಇದ್ದೇವೆ ಬರಲಿಲ್ಲ ಬರಲಿಲ್ಲ ಇದು ಒಂಥರ ನಿರಾಶೆ ಆಗಿತ್ತು ಅದು ಈ ವರ್ಷ ಆದರೂ ಕೂಡ ಬರಬೇಕು ಆಡಳಿತಕ್ಕೆ ಆ ಥರದ ಒಂದು ಸಂವೇದನೆ ಇರಬೇಕು ಆ ವ್ಯವಸ್ಥೆಗೆ ಈ ಗಣಪತಿ ಭಟ್ರಂತವರು ಒಬ್ಬರಿಗೆ ಆ ಪ್ರಶಸ್ತಿ ಕೊಟ್ಟರೆ ಇನ್ನೊಂದು ಸಾವಿರಾರು ಜನರಿಗಿದು ಹೆಚ್ಚು ಉಪಯೋಗ ಆಗ್ತದೆ ಮತ್ತೆ ಅವರು ಈ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಕಾರಣ ಆಗ್ತದೆ ಇದು ಸರ್ಕಾರ ಮಾಡತಕ್ಕಂತಹ ಒಂದು ಕರ್ತವ್ಯ ಹಾಗಾಗಿ ಯಾವ ಎಂದೋ ಸಿಗಬೇಕಾದ ಪ್ರಶಸ್ತಿ ಈ ವರ್ಷ ಯಾರು ಸಿಗಲಿ ಅಂತ ನಮ್ಮಂತ ಎಲ್ಲರೂ ಹಾರೈಸ್ತೇವೆ ಈ ನಮಗೆ ವೆಬ್ಸೈಟ್ನಲ್ಲಿ ಅದನ್ನ ನಾಮಿನೇಟ್ ಮಾಡ್ಲಿಕ್ಕೆ ಆಗದೇ ಇರಬಹುದು ನಮ್ಮ ಮನಸ್ಸಿನಲ್ಲಂತೂ ನಾವು ಮಾಡಿಕೊಂಡಿದ್ದೇವೆ ಅದು ನಿಮ್ಮ ಪ್ರೀತಿಗೆ ನಿಮ್ಮ ಅಭಿಮಾನಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಈ ಗಣಪತಿ ಭಟ್ರ ಬಾಲ್ಯ ಸ್ನೇಹಿತರಾದ ನೀವು ಈ ಸಂದರ್ಭದಲ್ಲಿ ಅವರೊಡನೆ ಒಡನಾಡಿದ ಕೆಲವು ಅನುಭವಗಳನ್ನು ಹಂಚಿಕೊಳ್ಬಹುದಲ್ಲ ನಾವು ಬಹಳ ಹಿಂದಿಂದ ನಾಟಕ ಕೂಡ ಮಾಡಿದ್ದೇವೆ ಒಂದೇ ಊರಿನಲ್ಲಿ ಇದ್ದುಕೊಂಡು ಅನೇಕ ಸಲ ಜಗಳ ಕೂಡ ಆಡಿದ್ದೇವೆ ಬಹಳ ಖುಷಿಯಿಂದ ಓಡಾಡಿದ್ದೇವೆ ಚರ್ಚೆ ಮಾಡಿದ್ದೇವೆ ಒಬ್ರಿಗೊಬ್ರು ಜೊತೆಗೆ ಮೊದಲಿನಿಂದಲೂ ಅವರಿಗೆ ಆ ಒಂದು ಬೌದ್ಧಿಕ ಒಂದು ಸ್ಥಿತಿ ಇತ್ತು ಅವರು ಕಲಿಕೆಯಲ್ಲಿ ಅದನ್ನೆಲ್ಲ ಅಳವಡಿಸಿಕೊಂಡು ಬೆಳೆಯುವಂತಹ ಒಂದು ಬೌದ್ಧಿಕ ಸ್ಥಿತಿ ಅವರಲ್ಲಿತ್ತು ಮತ್ತೆ ಬಹಳ ಅನಾಯಾಸವಾಗಿ ಅವರಿಗೆ ಇದೊಂದು ಕ್ಷೇತ್ರ ಸಿಕ್ತು ಒಲದು ಬಂತು ಹಾಗಾಗಿ ನಾನು ಇವತ್ತಿಗೂ ಅವರಲ್ಲಿ ಹೇಳ್ತೇನೆ ಎಷ್ಟೋ ತರ ಓ ಮಾನಸಿಕವಾಗಿ ಬಹಳ ಗೊಂದಲ ಚಟ್ಪಟಿಕೆ ಏನಿಲ್ಲ ಇನ್ನೋ ಅಂತ ಅನ್ಸಾಗ ಯಾಕೆ ಹೀಗೆ ಹೇಳ್ತೀರಿ ನೀವು ನಿಮ್ ಜೊತೆಯಲ್ಲಿ ನಿಮ್ಮ ಕೈಯಲ್ಲೇ ಇದೆ ದೊಡ್ಡದಾದಂತ ಒಂದು ಅಸ್ತ್ರ ಅದನ್ನಿಟ್ಕೊಂಡು ನಿಮ್ಗೆ ಹಳಹಳಿಕೆ ಇರಲೇಬಾರದು ಇದು ನಿಮ್ಮ ಇಡೀ 24 ಗಂಟೆ ನಿಮ್ಮನ್ನ ಬಹಳ ಜೀವಂತವಾಗಿಡತಕ್ಕಂತಹ ಒಂದು ಸಂಗೀತ ಆಯುಧ ನಿಮ್ ಕೈಯಲ್ಲಿದೆ ಹಾಗಾಗಿ ಇದನ್ನೇ 4 ಜನ ಹಂತ ಹೋಗಿ ಎಲ್ಲಾ ಹಳಹಳಿಕೆಗಳು ಮಾಯ ಆಗ್ಬಿಡ್ತವೆ ಅಂತ ಅನ್ನೋದನ್ನ ನಾನು ಅವ್ರ ಜೊತೆಗೆ ಹೇಳ್ತೇನೆ ಎಷ್ಟೋ ಸತ್ಯ ಹೇಳ್ತೇನೆ ಹಾಗಾಗಿ ಅವರು ಬಹಳ ಮೊದಲಿಂದನೂ ಕಲಿಕೆಯಲ್ಲಿ ಜಾಣರಿರುವುದರಿಂದ ಮತ್ತು ಆ ಶ್ರದ್ಧೆ ಇರುವುದರಿಂದ ಇವತ್ತು ಈ ಒಂದು ಸಾಧನೆಯ
ಶಿಖರವನ್ನು ಏರಿ ನಿಂತಿದ್ದಾರೆ. ಈಗ ಏನಿರೋದಂದ್ರೆ ಸಮಾಜ ಅವರನ್ನ ಇನ್ನೂ ಹೆಚ್ಚು ಗುರುತಿಸಿ ಮತ್ತೆ ಅವರಲ್ಲಿ ಇರತಕ್ಕಂತ ವಿದ್ವತ್ತನ್ನ ಇದೀ ಸಮಾಜಕ್ಕೆ ಇನ್ನೂ ಹೆಚ್ಚು ಸಿಗೋ ರೀತಿಯಲ್ಲಿ ಹೆಚ್ಚು ಸಕ್ರಿಯವಾಗಿ ಅವರನ್ನ ದುಡಿಸಿಕೊಳ್ಳೋ ರೀತಿಯಲ್ಲಿ ಯೋಚಿಸೋದೇ ಇನ್ನು ಮುಂದಿರತಕ್ಕಂತ ಕೆಲಸ. ನೀವು ಮಾತಾಡ್ತಾ ಡಾಕ್ಟರ್ ವಿ ಆರ್ ಅನಂತಮೂರ್ತಿ ಅವರ ಬಗ್ಗೆ ಹೇಳಿದ್ರಿ, ನನಗೆ ನೆನಪಿದ್ದಾಗಿ ಸುಮಾರು 2007-08 ಅಥವಾ 9 ಇರಬೇಕು. ಅವರು ಒಂದ್ಸಲ ಇಲ್ಲಿಗೆ ಬರ್ತಾರೆ, ಮಂಚಿಕೇರಿಗೆ ಬಂದವರು ಇದ್ದಕ್ಕಿದ್ದಂಗೆ ನಿಮ್ಮ ಹತ್ರ ಹೇಳ್ತಾರೆ, ಇದು ನನ್ನ ಗಣಪತಿ ಭಟ್ರ ಸಂಗೀತ ಕೇಳಬೇಕು ಅಂತ ಅನ್ಸಿದೆ. ಆಗ ಒಂದು ಮಾತು ಅವ್ರು ಹೇಳಿದ್ರು, ಇವರು ತರನಾ ಸ್ಪೆಷಲಿಸ್ಟ್ ಅಂತ ಅವರಿಗೆ ಗೊತ್ತಿದೆ. ಗಣಪತಿ ಭಟ್ರು ಸುಮಾರು ಒಂದು 15-20 ರಾಗಗಳಲ್ಲಿ ಸ್ಪೆಷಲ್ ಆದ ತರನಗಳನ್ನು ಅವರೇ ಕಂಪೋಸ್ ಮಾಡಿದ್ದಾರೆ. ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡಿದ ಅನಂತಮೂರ್ತಿ ಅವರು ಗಣಪತಿ ಭಟ್ರು ಹಾಡು ಕೇಳಬೇಕು ಅಂತ ನಿಮ್ಮ ಹತ್ರ ಹೇಳಿದಾಗ ನೆಕ್ಸ್ಟ್ ಡೇ ಊರಲ್ಲಿ ಅವರು ಇದ್ರು. ನೆಕ್ಸ್ಟ್ ಡೇ ನೀವು ಒಂದು ಸಣ್ಣ ಬೈಠಕ್ ತರದ ಕಾನ್ಸರ್ಟ್ ಅನ್ನು ಅರೇಂಜ್ ಮಾಡಿದ್ರು ಮಂಚಿಕೆರೆ ರಾಜರಾಜೇಶ್ವರಿ ಹೈಸ್ಕೂಲ್ ಮೆತ್ತಿಗೆ. ಆ ಸಂದರ್ಭದಲ್ಲಿ ಅವರು ಬರೀ ತರಾನಗಳನ್ನು ಹಾಡಿದ್ರು ಅವ್ರ ಎದುರಿಗೆ, ಅವ್ರು ಫರ್ಮಾಯಿಸಿ ಮಾಡಿದ್ರು ಭಟ್ರೆ ಇವತ್ತು ನೀವು ತರಾನಗಳನ್ನು ಹಾಡಿ ನನ್ನ ಸಲುವಾಗಿ ಅಂತ. ಸುಮಾರು 8-10 ರಾಗಗಳಲ್ಲಿ ವಿವಿಧ ರೀತಿಯ ಸಾಹಿತ್ಯ ಇಲ್ಲದ ಬರೇ ನೋಮ್ ತೋಮ್ ದೇರನಾ ತನನಾ ಈ ತರ ಅದನ್ನ ಹಾಡಿದ ಮೇಲೆ ಅವರೊಂದು ರಿಮಾರ್ಕ್ ಮಾಡಿದ್ರಂತೆ ಅನಂತಮೂರ್ತಿ ಅವರು. ಅದು ಏನು ಅಂತ ನನಗೂ ಎಲ್ಲೂ ದಾಖಲೆ ಸಿಗ್ಲಿಲ್ಲ. ಏನ್ ಹೇಳಿದ್ರು ಆ ಟೈಮ್? ಅನಂತಮೂರ್ತಿ ಅವರು ಅದನ್ನ ತುಂಬಾ ಖುಷಿಯಾಗಿದ್ರು. ಅವರು ಒಳ್ಳೆ ಜಾಲಿ ಮೂಡ್ ನಲ್ಲಿ 2 ದಿನ ಈ ಕಡೆ ಓಡಾಡ್ಕೊಂಡು ಹೋಗುವಂತೆ ಬಂದಿದ್ರು. ಬಹಳ ಅಚಾನಕ್ಕಾಗಿ ನಮ್ಮೂರಿಗೂ ಬರತಕ್ಕಂತ ಒಂದು ಸಂದರ್ಭ ಬಂತು. ಬಂದ್ಮೇಲೆ ಬರ್ತೇನೆ ಗಣಪತಿ ಭಟ್ರ ಹಾಡು ಕೇಳಿಸ್ಬೇಕಲ್ಲ ಅಂತಂದ್ರು. ಸರಿ, ಗಣಪತಿ ಭಟ್ರು ಊರಲ್ಲೇ ಇದ್ರು ಮತ್ತೆ ಅನಂತಮೂರ್ತಿ ಜೊತೆಗೆ ಅವ್ರಿಗೆ ತುಂಬಾ ನಿಕಟ ಸಂಬಂಧ ಕೂಡ ಇತ್ತು ಗಣಪತಿ ಭಟ್ರಿಗೆ. ಹಾಗಾಗಿ ನಮಗೆ ಕೇಳೋರಿಗೆ ಎರಡು ಕ್ಷೇತ್ರದ ದಿಗ್ಗಜರು ಒಂದೇ ವೇದಿಕೆ ಮೇಲೆ ಕೂಡ್ತಾರಲ್ಲ ಅನ್ನೋ ಒಂದು ಸಂತೋಷ ಕೂಡ ಇತ್ತು. ಅಲ್ಲಿ ಸೇರಿದ್ವಿ, 1 ಗಂಟೆ ಗಣಪತಿ ಭಟ್ರ ತರಾನ ಹಾಡಿದ್ರು. ಹಾಡಿ ಆದ್ಮೇಲೆ ಅನಂತಮೂರ್ತಿಯು ಪ್ರಾಸ್ತಾವಿಕವಾಗಿ ಒಂದು 4 ಮಾತಾಡಬೇಕು ಅಂತ ಪ್ರೇಕ್ಷಕರು ಹೇಳಿದಾಗ ಅವರು ಎಲ್ಲ ಮಾತುಗಳನ್ನ ಹೇಳಿ ತುಂಬಾ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ನಾನು ಇವತ್ತು ಕೇಳಿದ್ದೇನೆ. ಹಿಂದೆ ರಾಜೀವ್ ತಾರಾನಾಥರದ್ದ ಈ ಥರದ ಒಂದು ಗಂಟೆ ಕಾರ್ಯಕ್ರಮ ಕೇಳಿದ್ದೆ, ಅದಾದ್ಮೇಲೆ ಇದೇ ಕೇಳಿದೆ. ಗಣಪತಿ ಭಟ್ರು ಒಬ್ಬ ಉತ್ತಮ ಹಾಡುಗಾರರು, ಸಂಗೀತವನ್ನ ತುಂಬಾ ಅದ್ಭುತವಾಗಿ ಜನರಿಗೆ ತಲುಪಿಸೋದರಲ್ಲಿ ಸಿದ್ಧಹಸ್ತರು, ಇದೆಲ್ಲ ಕರೆ. ಇದಕ್ಕಿಂತ ಹೆಚ್ಚಾದ ಒಂದು ವಿದ್ಯಮಾನ ಇದೆ. ಅವರು ಈ ಭಾಗದ ಒಬ್ಬ ಸಾಂಸ್ಕೃತಿಕ ಮುಖಂಡ. ಸುಬ್ಬಣ್ಣ ಹೇಗೆ ಹೆಗ್ಗೋಡ್ನಲ್ಲಿ ನಾಟಕ ನೀನಾಸಂ ಸಂಸ್ಥೆ ಇದೆಲ್ಲ ಕಟ್ಟಿಯೂ ಅದೆಲ್ಲದಕ್ಕಿಂತ ಮಿಗಿಲಾಗಿ ಅವರು ಆ ಇಡೀ ಊರಿಗೆ ಒಂದು ಸಾಂಸ್ಕೃತಿಕ ಮುಖಂಡತ್ವವನ್ನು ಕೊಟ್ಟರು. ಆ ಮೂಲಕವಾಗಿ ಆ ಊರನ್ನ ಇಡೀ ಊರನ್ನೇ ಜಾಗತಿಕ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದ್ರು. ಹಾಗೆ ಗಣಪತಿ ಭಟ್ರು ಮಂಚಿಕೇರಿಯ ಒಂದು ಸಾಂಸ್ಕೃತಿಕ ಮುಖಂಡರು ಹೌದು, ಮತ್ತೆ ಸಂಗೀತ ಕ್ಷೇತ್ರದಲ್ಲಿ ಈ ಊರನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸೋ ರೀತಿಯಲ್ಲಿ ಅವರ ವರ್ತನೆ ಇದೆ, ಮತ್ತೆ ಆ ರೀತಿಯಾಗಿ ಮಾಡಿದ್ದಾರೆ ಅವರು ಅನ್ನೋ ಒಂದು ಅದ್ಭುತವಾದ ಮಾತನ್ನ ಆವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದರು. ಇದು ತುಂಬಾ ಅದ್ಭುತವಾದ ಸಾಂಸ್ಕೃತಿಕ ದಾಖಲೀಕರಣ ಬಂದಿಬಿಟ್ರೆ ನಮಗೆ ಸಾಂಸ್ಕೃತಿಕ ಇತಿಹಾಸದ ಸಂಶೋಧನೆ ಅಧ್ಯಯನ ಕಾರ್ಯದಲ್ಲಿ ಇದು ತುಂಬಾ ಗಟ್ಟಿಯಾದ ಆಕರ ಮಟೀರಿಯಲ್ ಆಗಿ ಒದಗಿ ಬರ್ತದೆ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.